ಸೈಬರ್ ಕ್ರೈಂ ಅವೇರ್ನೆಸ್ ಪ್ರೋಗ್ರಾಂ ಎಂಬ ತರಬೇತಿ ಕಾರ್ಯಕ್ರಮವನ್ನು ಶ್ರೀ ಶಾಂತಪ್ಪನ್ನ ಮಿರ್ಜೆ ಸಭಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕೋಡಿಯ ಗುರುವಾರಪೇಟದಲ್ಲಿರುವ ಶ್ರೀ ಶಾಂತಪ್ಪನ್ನ ಮಿರ್ಜೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಶನಿವಾರ ದಿನಾಂಕ 12/12/2020 ಬ್ಯಾಂಕಿನ ಸಿಬ್ಬಂದಿಯವರಿಗೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಪ್ರೋಗ್ರಾಂ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಕಾರ್ಯಾಗಾರದ ಉದ್ಘಾಟನೆಯನ್ನು ಬ್ಯಾಂಕಿನ ಘನ ಅಧ್ಯಕ್ಷರಾದ ಶ್ರೀ ಎಸ್ಎಸ್ ಗರ್ಬುಡೆ ಹಾಗೂ ಸಿಸ್ಪೋಕಾನ್ ಬೆಂಗಳೂರು ಇದರ ಸಿಎಂಡಿ ವಿವಿ ಭಟ್, ಬ್ಯಾಂಕಿನ ಸಲಹೆಗಾರರಾದ ಶ್ರೀ ಬಿಎ ಭೋಜ್ಕರ್, ಪ್ರಧಾನ ವ್ಯವಸ್ಥಾಪಕರಾದ ಕೆಎಸ್ ಕುಂಬಾರ್, ಮುಖ್ಯ ಲೆಕ್ಕಾಧಿಕಾರಿ ಶ್ರೀ ಆರ್ಎಸ್ ವಂದೂರೆ, ಐಟಿ ಮ್ಯಾನೇಜರ್ ವಿಬಿ ದೇಸಾಯಿ ಹಾಗೂ ಅಧಿಕಾರಿಗಳಿಂದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಬ್ಯಾಂಕಿನ ಕವಿ ವಿದ್ಯಾನಂದ್ ಲಕ್ಕನವರ್ ಸ್ವರಚಿತ ಸ್ವಾಗತ ಗೀತೆ ಪ್ರಸ್ತುತಪಡಿಸಿದರು. ನಂತರ ಆಡಳಿತ ಕಚೇರಿ ಸಿಬ್ಬಂದಿ ಶ್ರೀ ರಾಜು ಕೇಸ್ತಿ ಇವರು, ಶ್ರೀ ವಿವಿ ಭಟ್ ಹಾಗೂ ಸಹಾಯಕರಾದ ಶ್ರೀ ಶೇಷಾದ್ರಿ ಇವರು ಪರಿಚಯ ಮಾಡಿಕೊಟ್ಟರು. ಬ್ಯಾಂಕಿನ ಸಿಬ್ಬಂದಿಗೆ ಅವಶ್ಯವಿರುವ ಈ ಕಾರ್ಯಾಗಾರದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಅಧ್ಯಕ್ಷರು ಸಿಬ್ಬಂದಿಯವರಿಗೆ ಮಾರ್ಗದರ್ಶನ ನೀಡಿದರು. ಮಾಡಿದ ಬಹಳ ಸಂತೋಷದ ವಿಷಯ, ಈ ತರ ಲಾಭ ಪಡೆದು ನಮ್ಮ ಬ್ಯಾಂಕಿಗೆ ಏನೋ ತೊಂದರೆ ಆಗದತ್ತೆ, ತಾವೆಲ್ಲ ಕ್ರಮ ಕೈಗೊಳ್ಬೇಕಂತ ಹೇಳಿ ಅವರಿಗೆ ಪ್ರೇರಣೆ ಆಗಲಿ, ನಮಗೂ ಅವರಿಂದ ಪ್ರೇರಣೆ ಆಗಲಿ ಅಂತೇಳಿ ಈ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡು ಅದು ಒಪ್ಪಿಕೊಂಡು ಅವ್ರು ಬಂದದಕ್ಕೆ ಅವ್ರಿಗೆ ಧನ್ಯವಾದ. ಎರಡನೇದವ್ರು ಏನು ಹೇಳಿದ್ರಪ್ಪ ಮತ್ತೊಂದಂದ್ರೆ ಸಮಯದ ಸದುಪಯೋಗ, ಅವರು ಸಮಯವನ್ನು ಹೇಗೆ ಸದುಪಯೋಗ ಮಾಡ್ಕೊಳ್ಲಿಕ್ಕತ್ತಾರ ಅನ್ನೋದನ್ನು ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಒಂದು ನಿಮ್ಮ ಆಧರಿಸಿಟ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಮೂರನೇದಾಗಿ ಋಣಾತ್ಮಕ ಸಂಬಂಧ, ನಾವೇನು ಅವರಿಗೆ ಯಾರಿಗೂ ಸಾಲಗಾರರಿಗೆ ಎಂದೂ ಉಪಕಾರ ಮಾಡೋದಿಲ್ಲ, ಸಹಕಾರ ಮಾಡ್ತಿರ್ತೀವಿ. ಅದಕ್ಕೆ ಅವರ ತಮ್ಮ ಹಳೆಯ ನೆನಪುಗಳನ್ನು ತಗೊಂಡು ನನಗೆ ಯಾವಾಗ ನನಗೆ ಋಣದ ಇದಿತ್ತಲ್ಲ ಅವಾಗ ಈ ಬ್ಯಾಂಕ್ ಸಹಾಯ ಮಾಡ್ಯದ ಅನ್ನೋದನ್ನು ಋಣಾತ್ಮಕವಾಗಿ ಇಟ್ಕೊಂಡರು. ಮತ್ತೀಗ ನಾವು ಅವ್ರನ್ನ ಗೌರವ ಮಾಡಿದ್ರೂ ನನ್ನ ಋಣ ಹೆಚ್ಚಿಸಿದೆ ಅಂತ ಹೇಳಿದಾರಲ್ಲ, ಇವುಗಳನ್ನು ನೀವು ನಿಮ್ಮ ಜೀವನದೊಳಗೂ ಆಧರಿಸಿ ಅಂತ ಅಳವಡಿಸಿಕೊಂಡು ಮಾಡೋಕ್ಕೇನೋ ಅಂಜಿಕಿರ್ತದೆ ಅಂತ ಅಂಜಿದು ಅಂದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನೀವು ಸರಿಯಾಗಿ ಅದರದ್ದು ಲಾಭ ತಗೊಳ್ಬೇಕು, ನಿಮಗೆ ಯಾವುದೇ ಡೌಟ್ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಇಲ್ಲದಿದ್ರೆ ಇದು ಸಫಲ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನೀವು ಯಾವುದೇ ಸಂಕೋಚ ಪಡದೆ ಅದನ್ನು ಸರಿಯಾಗಿ ನಿಮಗೆ ಏನು ಮಾಹಿತಿ ಬೇಕು, ಈ ಕಾರ್ಯಾಗಾರ ಯಾವುದಕ್ಕೆ ಇಟ್ಟೈತಿ ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಮತ್ತು ಈಗ ಕಾಲಕ್ಕೆ ತಕ್ಕಂತೆ ನಾವು ಹೋದ್ರೇ ಉಳಿತದ ಬ್ಯಾಂಕ್ ಅನ್ನೋದನ್ನು ನೀವು ಮನದಟ್ಟು ಮಾಡಿಕೊಂಡು ಅದಕ್ಕೆ ಲಾಭ ತಗೋತೀರಿ ಅಂತ ಹೇಳಿ ತೊಡಗಿದ್ರೆ ಇಲ್ಲಲ್ಲ ಅನ್ನೋದು ಗೊತ್ತಾಗುತ್ತಲ್ಲ. ಈಗ ನೋಡ್ರಿ ರಾತ್ರಿ ಟ್ರಾನ್ಸಾಕ್ಷನ್ ಆಡಿಟ್ ಅದನ್ನು 12 ಗಂಟೆ ರಾತ್ರಿ ಆಗಿದೆ ಅಂತ ಬಂತಂತ ನೀವಂತೂ ಬ್ಯಾಂಕ್ ಇವಾಗ ಗೊತ್ತದ ಅಂದ್ರೆ ಹೇಗಾಗಿದೆ, ಯಾಕೆ ಹಂಗಾಗಿದೆ? ಫಸ್ಟ್ ಪ್ರಶ್ನೆ ಬರೋದು ನೀವು ಹೇಳಿರಿ ಪಾಸ್ವರ್ಡು ಕಳೆದ್ರೆ ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗೋದು. ನೀವು ಪ್ರೂವ್ ಮಾಡ್ಬೇಕು ಹೇಳಿ ನಾನು ಒಂದು ಯಾಕಂತ ಆಗಿದೆ ಅಂತ ಗೊತ್ತಿರ್ತದೆ, ಯಾಕಾಗಿತ್ತು ದುಡ್ಡು ಎಲ್ಲ ಹೋಗುತ್ತೆ. ಅದಕ್ಕೆ ನಾವು ನಮ್ಮ ಮನೆ ಕೀಲಿ ಕೈಯನ್ನು ಎಷ್ಟು ಸೇಫ್ ಇಟ್ಕೋತೀರಿ ಅದು ಫಸ್ಟ್. ನಾರ್ಮಲಿ ರಾತ್ರಿ ನಾ ಯಾಕೆ ಹೇಳ್ತಾರೆ ನಿಮ್ಗೆ ತಿಳಿದಂತೆ. ಇದೇ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಅನ್ನಪ್ಪ ಮಾಲ್ಗಾಮಿ ಇವರು ಬರೆದಿರುವ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು ಪುಸ್ತಕದ ಗೌರವಾರ್ಥವಾಗಿ ಅವರನ್ನು ಶ್ರೀಫಲ ಹಾಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು. ಅವರ ಕಿರುಪರಿಚಯವನ್ನು ಬ್ಯಾಂಕಿನ ಮಹಿಳಾ ಸಿಬ್ಬಂದಿ ಅನುಪಮಾ ಎ ಪಾಟೀಲ್ ಇವರು ಸಭೆಗೆ ಮಾಡಿಕೊಟ್ಟರು. ಡಾಕ್ಟರ್ ಪ್ರಕಾಶ್ ಅನ್ನಪ್ಪ ಮಾಲ್ಗಾಮಿ ಇವರು ಬ್ಯಾಂಕಿನ ಸತ್ಕಾರವನ್ನು ಸ್ವೀಕರಿಸಿ ಬ್ಯಾಂಕಿಗೆ ಅಭಿನಂದನೆ ಸಲ್ಲಿಸಿದರು. ಇವರು ಬ್ಯಾಂಕಿನ ಸದಸ್ಯರಿದ್ದು ಋಣಾತ್ಮಕ ಸಂಬಂಧ ಹೊಂದಿದ್ದು ಕೋವಿಡ್ ಮಹಾಮಾರಿ ಅವಧಿಯಲ್ಲಿ ಸಮಯದ ಸದ್ಬಳಕೆ ಮಾಡಿಕೊಂಡು ಪುಸ್ತಕ ಬರೆದಿದ್ದು ಶ್ಲಾಘನೀಯವಾಗಿರುತ್ತದೆ. ನನಗೆ ಅರ್ಬನ್ ಬ್ಯಾಂಕ್ನವರು ಕೈ ಹಿಡಿದಿದ್ರು. ಇವಾಗ ನಾನು ಶೈಕ್ಷಣಿಕವಾಗಿ ಒಂದು ಸುಸ್ಥಿತಿಯಲ್ಲಿ ಇದ್ದಾಗಲೂ ಇವತ್ತು ನನ್ನನ್ನು ಕರೆಸಿ ಈ ಒಂದು ಸನ್ಮಾನಗಳನ್ನು ಮಾಡಿದ್ದೀರಿ, ಮತ್ತೆ ನನ್ನ ಮೇಲೆ ಜವಾಬ್ದಾರಿ ಭರಿಸಿ ನಾನು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆಯ ಮಾತುಗಳೇನಿವೆ ಅವುಗಳನ್ನು ನಾನು ಯಾವಾಗಲೂ ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಕೈಲಾದಂಥ ಒಂದು ಪ್ರಯತ್ನವನ್ನು ಮಾಡಿ ನಾನು ಇನ್ನಷ್ಟು ಶೈಕ್ಷಣಿಕ ಕೆಲಸಗಳನ್ನು ಮಾಡ್ತೇನೆ ಅನ್ನುವಂಥ ಒಂದು ಭರವಸೆ ಕೊಡ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಅಧಿಕಾರಿ ವರ್ಗದ್ದು ಹಾಗೂ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ. ಸದರಿ ಕಾರ್ಯಕ್ರಮದ ನಿರೂಪಣೆ ಮುಖ್ಯ ಲೆಕ್ಕಾಧಿಕಾರಿಗಳಾದ ಶ್ರೀ ರಾಜೇಂದ್ರ ಸುರೇಂದ್ರ ವಂದೂರೆ ಇವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಕೌಂಟೆಂಟ್ ಭರತ್ ಚಿರುಗುಪ್ಪೆ, ಎಲ್ಲ 13 ಶಾಖೆಗಳ ಸಿಬ್ಬಂದಿ ಉಪಸ್ಥಿತರಿದ್ದರು.